Hello students, so in the previous video I explained you one problem related to invoice price method, and one more thing is what, which is having the abnormal loss. So now in this video na nimge one problem helidde, a problem na edr ya method mele itandre invoice price method mele, and also it's on the abnormal loss. Okay, I hope new video nodiri artha maadkoligatiri ant heli. सो टाइम तगोरी ಒಂದೆರಡು ದಿನ ಟೈಮ್ ತಗೋರಿ ಬಟ್ ವಿಡಿಯೋಸ್ ನೋಡಿ ಅದಕ್ಕೊಂದು ಸ್ವಲ್ಪ ನೀವು ರೆಸ್ಪಾನ್ಸ್ ಮಾಡಿರಿ ಓಕೆ ಸೊ ಇನ್ ದಿಸ್ ವಿಡಿಯೋ ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಿ ಪ್ರಾಬ್ಲಮ್ಸ್ ನಿಮ್ಮ ಏನು ಹೇಳ್ತೀನಿ ಇವು ಕೇಸ್ ಸ್ಟಡಿಗೆ ಭಾಳ ಇಂಪಾರ್ಟೆಂಟ್ ಅವರಿ ಅದಕ್ಕೆ ಸ್ಟ್ರೆಸ್ ಮಾಡ್ಲತ್ತೀನಿ ಇಲ್ಲಾಂದ್ರೆ ಇದನ್ನ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ದೆ ನಾವು ಕೇಸ್ ಸ್ಟಡಿಗೆ ಕನ್ಸೈನ್ಮೆಂಟ್ನಾಗಿ ಯೂಶ್ವಲಿ ಬರ್ತದ್ರಿ ಕ್ವಶನ್ ಅದಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಹೇಳಲಿಕ್ಕತ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಯಾಕಂದ್ರೆ ಕೇಸ್ ಸ್ಟಡಿ ಒಳಗೆ ಚಾಯ್ಸಿಂಗ್ ಇರೋದಿಲ್ಲ ಕಂಪಲ್ಸರಿ ಇರ್ತದೆ ಅದಕ್ಕೆ ಪಕ್ಕ ಮಾಡ್ಕೊರಿ ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್ ಸಿ ಪ್ರಾಬ್ಲಮ್ ನಂಬರ್ 44 ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್ ಓನ್ಲಿ ಸಿಯರ್ ಕಾಮತ್ ಆಫ್ ಮಂಗಳೂರು ಕನ್ಸೈನ್ಡ್ 400 ಬಾಕ್ಸಸ್ ಆಫ್ ಟೀ ಈಚ್ ಬಾಕ್ಸ್ ಕಂಟೈನಿಂಗ್ 15 ಕೆಜಿಸ್ ಸಿಯರ್ ಸೊ ಕನ್ಸೈನರ್ ಈಸ್ ಕಾಮತ್ ಆಫ್ ಮಂಗಳೂರು ಸೊ ಕಾಮತ್ ಫ್ರಮ್ ಮಂಗಳೂರು ಹೀ ಈಸ್ ಕನ್ಸೈನಿಂಗ್ 400 ಬಾಕ್ಸಸ್ ಆಫ್ ಟೀ ಸೊ ಟೀ ಬಾಕ್ಸಸ್ ಅಂತ ಅದನ್ನು ಕಳಿಸ್ಲಿಕ್ಕತ್ತಾರೆ ಸೊ ಒಂದು ಬಾಕ್ಸ್ ಒಳಗೆ ಎಷ್ಟು ಇರ್ತದ ಕ್ವಾಂಟಿಟಿ ಅಂದ್ರೆ ಈಚ್ ಬಾಕ್ಸ್ ಕಂಟೈನಿಂಗ್ 15 ಕೆಜಿಸ್ ಅಟ್ ಆನ್ ಇನ್ವಾಯ್ಸ್ ಪ್ರೈಸ್ ವಿಚ್ ಈಸ್ 25% ಆನ್ ಕಾಸ್ಟ್ ಸೊ ಇಟ್ ಈಸ್ 25% ಆನ್ ಕಾಸ್ಟ್ ಅಂದ್ರೆ ನಮಗೆ ಕಾಸ್ಟ್ ಪ್ರೈಸ್ ಕೊಟ್ಟರೇನು ಏನು ಕೊಟ್ಟರೆ ನೋಡೋಣ ಅಂತಿಲ್ಲಿ ಸೊ ಇನ್ವಾಯ್ಸ್ ಪ್ರೈಸ್ ವಿಚ್ ಈಸ್ 25% ಆನ್ ಕಾಸ್ಟ್ ದ ಕಾಸ್ಟ್ ಪರ್ ಬಾಕ್ಸ್ ಈಸ್ 600 ಸೊ ಸಿ ಇಯರ್ ದೇ ಆರ್ ಮೆನ್ಷನ್ಡ್ ಸೊ ಪರ್ ಬಾಕ್ಸ್ ಕಾಸ್ಟ್ ಎಷ್ಟು ಅದ ಅಂತ ಕೊಟ್ಟಾರ ನಮಗಿಲ್ಲ ಅಂದ್ರೆ 600 ಆರ್ ಗೆಟಿಂಗ್ ದಿಸ್ ಸೊ 600 ಈಸ್ ದ ಕಾಸ್ಟ್ ಪರ್ ಬಾಕ್ಸ್ ಆ್ಯಂಡ್ ಇನ್ವಾಯ್ಸ್ ಪ್ರೈಸ್ ಟು ಬಿ ಚಾರ್ಜ್ಡ್ ಆನ್ 25% ಆನ್ ಕಾಸ್ಟ್ ಅಂದರೆ ಯಾವ ಸಿಚುವೇಶನ್ ರೀ ಇದು ಫಸ್ಟ್ ಸಿಚುವೇಶನ್ ವೆನ್ ಕಾಸ್ಟ್ ಪ್ರೈಸ್ ಈಸ್ ಗಿವನ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಯು ಟು ಚಾರ್ಜ್ ದ ಇನ್ವಾಯ್ಸ್ ಪ್ರೈಸ್ ಆನ್ ದ ಕಾಸ್ಟ್ ಪ್ರೈಸ್ ಸೊ ಐ ನೋ ಐಸ್ ಅಂದ್ರೆ ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಾರ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಾರ ಓಕೆ ಹೀ ಪೇಡ್ 1600 ಫಾರ್ ಫ್ರೇಟ್ 400 ಫಾರ್ ಇನ್ಶೂರೆನ್ಸ್ ಸೊ ಮತ್ತೇನು ಎಕ್ಸ್ಪೆನ್ಸ್ ಮಾಡ್ಯಾನ್ರಿ ಅವ 1000 ಫಾರ್ ಫ್ರೇಟ್ ಆ್ಯಂಡ್ 400 ಫಾರ್ ಇನ್ಶೂರೆನ್ಸ್ ನಾಯಕ್ ಆಫ್ ಸಿರ್ಸಿ ರಿಸೀವ್ಡ್ ಸೊ ಹೂ ಇಸ್ ದಿಸ್ ನಾಯಕ್ ಸೊ ನಾಯಕ್ ಈಸ್ ಅ ಕನ್ಸೈನಿ ಸೊ ಕನ್ಸೈನಿ ನಾಯಕ್ ಆಫ್ ಸಿರ್ಸಿ received the consignment and paid rupees 800 for clearing charges so ama en expense madana 800 for the clearing charges and also accepted a 2 months bill for 50,000 so here consignee is Nayak from Sirsi and consignor is Kamath of Mangaluru okay so ama one erad expense madi goods kalasanri ikade Sirsi ama hudug en madana Nayak en madana He has paid the clearing expenses while receiving the goods. Okay. And apart from that, bill has been drawn for 50,000 rupees. Bill on the draw madan kamata, adana Nayak accept madkonanre. So Nayak has accepted that bill and the bill amount is how much? 50,000. Okay. Let us see further things. After 3 months, Nayak reported as follows. Okay. So ashala goods kalasaitu ella. I think next process yavaga nadeyutha andre. After 3 months okay so after 3 months so Nayak reported the following 75 kg of tea were destroyed by fire and a claim is lodged with the insurance company so illi enagidri 75 kgs of tea were destroyed by fire so godavanna gittidro eno gottilla but due to some short circuit or fire the total 75 kgs of tea has been destroyed ಸಿ ಒಂದು ಬಾಕ್ಸ್ನ ಎಷ್ಟು ಕೆ ಜಿ ಇರ್ತದೆ ಅಂತ ಹೇಳಿದವರು 15 ಕೆ ಜಿ ಅಂತ ಹೇಳಾರ ಓಕೆ ಸೊ ಒಂದು ಬಾಕ್ಸ್ನಾಗ 15 ಕೆ ಜಿ ಅಂದ್ರೆ ನಮ್ಗೆ ಈಗ ಎಷ್ಟು ಬಾಕ್ಸ್ ಲಾಸ್ ಆದಂಗೆ ಆಯಿತು 5 ಲಾಸ್ ಆದಂಗೆ ಆಯ್ತು ರೀ ಓಕೆ ಆನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸೊ 15 ಡಿವೈಡೆಡ್ ಬೈ 75 ಕೆ ಜಿಸ್ ಸೊ ಒಂದು ಬಾಕ್ಸ್ನಾಗ 15 ಕೆ ಜಿಸ್ ಇರ್ತದೆ ಅಂಥವು ಎಷ್ಟು ಬಾಕ್ಸ್ ಲಾಸ್ ಆಗ್ಯಾವಂದು ನೀವು ಕಂಡುಹಿಡಿಬೇಕು ಸೊ ಅವ್ರು ಎಷ್ಟು ಕೆ ಜಿ ಡಿಸ್ಟ್ರಾ ಆಗ್ಯದ ಅಂತ ಕೊಟ್ಟಾರೆ ಎಷ್ಟು ಅಂದರೆ 75 ಕೆ ಜಿ ಸೊ 15 ಡಿವೈಡ್ ಬೈ 75 ಹೌ ಮಚ್ ಯು ವಿಲ್ ಗೆಟ್ ದಟ್ ಈಸ್ 5 ಬಾಕ್ಸಸ್ ಯು ವಿಲ್ ಗೆಟ್
So five boxes totally destroy agyava. Okay, then he sold 210 boxes at 800 per box on credit. So second information is what? He sold 210 boxes at rupees 800 per box, and this is totally on the credit basis. Credit basis mar nim gortagtala avaga cash payment agirudilla. So credit basis na again. Next is what? 90 boxes at rupees 775 per box for cash. So 210 he sold on credit and 90 box he sold on cash. Next, his other expenses were salary 5000, sales expenses 4000. Math bit barren expense madanandre salary 5000 amale sales expenses 4000 madan total 9000 other expenses. And last, he sent a demand draft deducting his commission also, which is agreed at rupees 10 per box sold. See, ide on solpaili different the commission calculation. Usually Indian problem nagala na venu directly commission in martara sales mal kotbidtar. How dilri ee problem na hangilla illi erad tara commission kottar avanige. So one commission in andre rupees 10 per box sold andre one box avan sale madiddakku avanige one box mele est commission na 10 ರೂಪಾಯಿ. ಓಕೆ, ಸೊ ಮೈ ಲೆಸ್ಟ್ ಬಾಕ್ಸ್ ಸೋಲ್ ಮಾಡ್ಯಾನ ನೋಡ್ರಿ, ಹಾಗೆ ವಿಚಾರ ಮಾಡ್ರಿ. 210 ಬಾಕ್ಸಸ್, 90 ಬಾಕ್ಸಸ್. ಸೊ 210 ಪ್ಲಸ್ 90 ಅಂದರೆ ಎಷ್ಟು? 300. ಸೊ 300 ಅಂದರೆ ಒಂದು ಬಾಕ್ಸಿಗೆ 10 ರೂಪಾಯಿ ಅಂದರೆ 300 ಇಂಟು 10 ಹೌ ಮಚ್? 3000 ರುಪೀಸ್. ಅದು ಒಂದು ಕಮಿಷನ್ ನೀವು ಅವನಿಗೆ ಕೊಡ್ತೀರಿ. ಅಷ್ಟೇ ಅಲ್ಲದೆ ಮತ್ತೊಂದು ಇನ್ಫಾರ್ಮೇಷನ್ ಇಲ್ಲಿ ಕೊಡ್ಲಿಕ್ಕತ್ತಾರೆ. ಏನದು ಅಂದ್ರೆ, ಆ್ಯಂಡ್ 20% ಆಫ್ ಎನಿ ಆಕ್ಸಸ್ ಪ್ರೈಸ್ ರಿಯಲೈಸ್ಡ್ ಅಬೋವ್ ದ ಇನ್ವಾಯ್ಸ್ ಪ್ರೈಸ್. ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಅವ್ನಿಗೆ ಏನು ಅವ್ರು ಹಾಕಿ ಕಳಿಸಾರಲ್ಲ ಆ ಪ್ರೈಸ್ಗಿಂತ ಹೆಚ್ಚಿನ ರೇಟ್ ಹಾಕಿ ಏನಾರು ಮಾರಿದ್ದ ಅಂದ್ರೆ ಅದ್ರ ಎಷ್ಟು ಹೆಚ್ಚಿಗೆ ಹಾಕಿರ್ತಾನಲ್ರಿ ಅಷ್ಟೇ ಅಮೌಂಟ್ ಮೇಲೆ ಏನು ಮಾಡಬೇಕು, 20% ಎಕ್ಸ್ಟ್ರಾ ಕಮಿಷನ್ ಕೊಡಬೇಕು ಅವನಿಗೆ. ಯಾರು ಗೆಟ್ಟಿಂಗ್ ದಿಸ್? ಈ ಥರ ಒಂದು ಪ್ರಾಬ್ಲಮ್ ನಿಮಗೆ ಮಾಡಿ ಕಳಿಸಿದ್ದೆ ನಾನು. ಸೊ ಇಲ್ಲಿ ಇನ್ವಾಯ್ಸ್ ಪ್ರೈಸಿಗೆ ಏನು ಕಳಿಸ್ಯಾರಲ್ರಿ. ಓಕೆ, ಸೊ ಇಲ್ಲಿ ಏನಾಗ್ತದೆ, 600 ಕಾಸ್ಟ್ ಪ್ರೈಸ್ ಅದ. ಓಕೆ, 600 ಕಾಸ್ಟ್ ಪ್ರೈಸ್ ಅದ. ಇದ್ರ ಮೇಲೆ ನೀವು 25% ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ತದೆ? 150 ಬರ್ತದ್ರಿ. ಓಕೆ, ಸೊ 150 ಬರ್ತದೆ ಅಂದ್ರೆ ಅರ್ಥ ಈಗ ನಾವು ಒಂದು ಬಾಕ್ಸಿಗೆ ಇನ್ವಾಯ್ಸ್ ಪ್ರೈಸ್ ಎಷ್ಟು ಚಾರ್ಜ್ ಮಾಡಿದೆ? 150. ಓಕೆ, ಸೊ ಪರ್ ಬಾಕ್ಸ್ ಚಾರ್ಜ್ ಎಷ್ಟದ? 600. ಸೊ ಟೋಟಲ್ ಎಷ್ಟಾದಂಗೆ ಆಯಿತು? 750 ಪರ್ ಬಾಕ್ಸ್ ಬಿದ್ದಂಗೆ ಆಯ್ತು ರೀ ಆ್ಯಕ್ಚುಲಿ ಇದು ನನಗೆ. ಓಕೆ, ಸೊ ಅವ ಮಾರಿದ್ದು 750 ಹೆಚ್ಚಿಗೆ ಹಾಕಿ ಏನು ಮಾರಿರ್ತಾನಲ್ಲ ಆ ಎಕ್ಸ್ಟ್ರಾ ಅಮೌಂಟ್ ಏನದಲ್ಲ ಅದನ್ನು ಇನ್ವಾಯ್ಸ್ ಪ್ರೈಸ್ಗಿಂತ ಎಕ್ಸಸ್ ಪ್ರೈಸ್ ಅಂತ ಹೇಳ್ತಾರೆ. ಅದನ್ನ ಮೇಲೆ 20% ಕೊಡಬೇಕು. ಓಕೆ, ಸೊ 750 ಹೆಚ್ಚಂದ್ರೆ ಲೈಕ್ ಎಕ್ಸಾಂಪಲ್ 800 ಅಂತ ತಿಳ್ಕೊರಿ, ಆ 800 ಏನಾಗಿದೆ ಹೆಚ್ಚಾಗದೆ ಅಂದರೆ 750 to 800 ಎಷ್ಟು ಡಿಫ್ರೆನ್ಸ್ ಆಯಿತು? 50. ಆ 50 ಮೇಲೆ 20% ಅವನಿಗೆ ಕಮಿಷನ್ ಕೊಡಬೇಕು ನೀವು. ಆ ಥರ ಇಲ್ಲಿ ಹೇಳಿಕತ್ತಾರೆ. ಸೊ ರಿಯಲೈಸ್ಡ್ ಅಬೋ ದ ಇನ್ವಾಯ್ಸ್ ಪ್ರೈಸ್. ಓಕೆ, ಇದಕ್ಕೆ ವರ್ಕಿಂಗ್ ನೋಟ್ ಅದು ನಿಮ್ಗೆ ಹಾಕಿಸ್ತೀನಿ, ತೋರಿಸ್ತೀನಿ ಅಂತ. So with this information, what you have to do, show the necessary ledger accounts in the books of consignor. So consignor and the yarali Kamath of Mangaluru, in his books you have to write up the various accounts. Okay, I hope you cleared with the problem. These working notes of justiva chanda artha madkoli prayatna madre. So let's see the solution. So first and foremost, what will take? That is, see, problem on invoice price method with abnormal loss. Okay, this problem is abnormal loss. And who is consigner and consignee here? Consigner Kamath of Mangaluru, consignee Nayak of Sirsi. So first and foremost, in calculation madudri mugarte the loading calculation madudri the situation andra. First situation is what it's about. So where cost price is given and invoice price is to be calculated on the cost price. Andra loading edar mel calculation madbeku, cost price mel calculation madbeku. So see, so cost illin start madi nodri. So cost price of 400 boxes of rupees 600. So cost price of 400 boxes of rupees 600, how much you will get? 2,40,000.
ಇನ್ವಾಯ್ಸ್ ಉಡ್ ಆಟ್ 25% ಆನ್ ಕಾಸ್ಟ್. ಏನು ಕಾಸ್ಟ್ ಅಂತ ಬಂತಲ್ಲ ನಮ್ದಿಲ್ಲಿ, ಇದ್ರ ಮೇಲೆ 25% ಚಾರ್ಜ್ ಮಾಡಂತ ಹೇಳಾರ. ಇಲ್ಲಿ ನಾ ಬಲ್ಕ್ ತೊಗೊಂಡು ಮಾಡೀನಿ ಇದನ್ನು. ಓಕೆ, ಇದು ಟೋಟಲ್ ಏನು ಕ್ಯಾಲ್ಕುಲೇಷನ್ ಮಾಡಿಲ್ಲ, ಇದು ಟೋಟಲ್ ಬಲ್ಕ್ ಮೇಲೆ ಮಾಡೀನಿ. ಇಲ್ಲಿ ಬಾಜುಕ್ ಪರ್ ಯೂನಿಟ್ ಮಾಡಿ ತೋರಿಸ್ತೀನಿ ಆಮೇಲೆ ನೀವು ಪರ್ ಬಾಕ್ಸ್ ಎಷ್ಟು ಬರ್ತಾ ಅಂತ. ಸೊ ಹಿಯರ್ 240,000 ಇಂಟು 25/100, ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 60,000. ಕ್ಯಾಲ್ಕುಲೇಟ್ ಮಾಡಿರಿ. ಸೊ 240,000 ಇಂಟು 25%, ದಟ್ ಈಸ್ 25/100, 60,000. ದ್ಯಾಟ್ ಮೀನ್ಸ್ ಲೋಡಿಂಗ್ ಈಸ್ ಹೌ ಮಚ್ ಇಯರ್? 60,000. ಕಾಸ್ಟ್ ಪ್ರೈಸ್ ಎಷ್ಟದ? 240,000. ಲೋಡಿಂಗ್ ಈಸ್ 60,000. ಓಕೆ, ಲುಕ್ ಆ್ಯಟ್ ಹಿಯರ್. ಸೊ ಇನ್ವಾಯ್ಸ್ ಪ್ರೈಸ್, ಸೊ ಇನ್ವಾಯ್ಸ್ ಪ್ರೈಸ್ ಈಸ್ ಈಕ್ವಲ್ ಟು ಲೋಡಿಂಗ್ ಪ್ಲಸ್ ಕಾಸ್ಟ್ ಪ್ರೈಸ್. ಸೊ ಹೌ ಮಚ್ ಈಸ್ ದ ಲೋಡಿಂಗ್ ಇಯರ್? 60,000 ಆ್ಯಂಡ್ 240,000 ವಾಸ್ ದ ಕಾಸ್ಟ್ ಪ್ರೈಸ್. ಸೊ ಟೋಟಲ್ ಇನ್ವಾಯ್ಸ್ ಎಷ್ಟಕ್ಕೆ ಮಾಡ್ಯಾರ ಇಲ್ಲಿ ಅಂದ್ರೆ 3 lakh rupees. 3 lakh rupees ಇನ್ವಾಯ್ಸ್ ಪ್ರೈಸ್ ಅದ. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್. ಇಲ್ಲಿ ಇನ್ನೊಂದು ತೋರಿಸ್ತೀನಿ ರೀ, ಲೋಡಿಂಗ್ ಆಫ್ ಪರ್ ಬಾಕ್ಸ್. ಪರ್ ಬಾಕ್ಸ್ ಅಂದ್ರೆ ಒಂದೊಂದು ಬಾಕ್ಸ್ ಮೇಲೆ ಎಷ್ಟು ಲೋಡಿಂಗ್ ಕೂಡ್ಯದ ಅಂಥೇಳಿ ಪರ್ ಬಾಕ್ಸ್ ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಇಲ್ಲಿ ನೋಡಿರಿ, 600 ಅದ. ಓಕೆ, ಕಾಸ್ಟ್ ಪ್ರೈಸ್ ಎಷ್ಟದ? 600. ನಾನು ಇಲ್ಲಿ ತೊಗೊಂಡೀನಿ 600 ಇಂಟು 25/100, ದಟ್ ಈಸ್ 25%. ಲೋಡಿಂಗ್ ಹೌ ಮಚ್ ಯು ವಿಲ್ ಗೆಟ್? 150 ನಿಮ್ಮದು ಲೋಡಿಂಗ್ ಬರ್ತದೆ. ಸೊ ಲೋಡಿಂಗ್ 150 ಬಂದ್ರೆ ನಂದು ಇನ್ವಾಯ್ಸ್ ಪ್ರೈಸ್ ಎಷ್ಟು ಅದ ಹಂಗೆ ಆಯ್ತಿಲ್ಲ ಅಂದ್ರೆ ಪರ್ ಬಾಕ್ಸಿಗೆ ಎಷ್ಟಾಯ್ತು ರೀ ಇನ್ವಾಯ್ಸ್ ಪ್ರೈಸ್? 750. ದ್ಯಾಟ್ ಮೀನ್ಸ್ 600 ಪ್ಲಸ್ 150. ಸೊ 600 ಪ್ಲಸ್ 150 ಹೌ ಮಚ್? 750. 750 ಈಸ್ ಮೈ ಇನ್ವಾಯ್ಸ್ ಪ್ರೈಸ್. ಓಕೆ, ಕ್ಲಿಯರ್ ಆಗಲಿದೆ ಅಂತ ನಾನು ಅಂದ್ಕೊಂಡಿನಿ. ಸೊ ಪರ್ ಬಾಕ್ಸು ಕ್ಯಾಲ್ಕುಲೇಟ್ ಮಾಡೀನಿ, ಬಲ್ಕ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಸೊ 150 ಎಕ್ಸ್ಟ್ರಾ ಹಾಕ್ಯಾರ ಅಂತ ಅರ್ಥ, ಅಂದ್ರೆ ಲೋಡಿಂಗ್ ಚಾರ್ಜ್ ಮಾಡ್ಯಾರ ಅಂತ ಅರ್ಥ. ನೆಕ್ಸ್ಟ್, ಸೊ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಓಕೆ, ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಸೇಮೇ ಬರ್ತಾರೆ, ಏನೂ ಫರಕ್ ಬೀಳೋದಿಲ್ಲ. ಸಿ, ಕಾಸ್ಟ್ ಪ್ರೈಸ್ ಆಫ್ 5 boxes, ದ್ಯಾಟ್ ಈಸ್ ಇನ್ ಟರ್ಮ್ಸ್ ಆಫ್ ಕೆಜಿ ಅಂದರೆ ಎಷ್ಟು ಕೆಜಿ ಆಗ್ತದೆ ನಮಗಿಲ್ಲಿ ಅಂತಂದರೆ 75 kg ಆಗ್ತದೆ. ಓಕೆ, ಇನ್ ಟರ್ಮ್ಸ್ ಆಫ್ ಕೆಜಿ 75 kgs. ಸೊ 5 boxes ಆ್ಯಟ್ 600 ಪರ್ ಬಾಕ್ಸ್. 600 ಪರ್ ಬಾಕ್ಸ್ ಅಂದ್ರೆ ನಮ್ಗೆ ಎಷ್ಟು ಬಂದಂಗೆ ಆಗ್ತದೆ ರೀ? ಇಲ್ಲಿ ನೋಡ್ರಿ, 5 into 600. ಯಾಕಂದ್ರೆ ನಮ್ಗೆ ಅವ್ರು ಕೆಜಿಸ್ನಾಗ ಡಿಸ್ಟ್ರಾಯ್ ಮಾಡಿದ್ದೆ ಅಂತ ಹೇಳಾರ, ಬಟ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಬಾಕ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾಕಂದ್ರೆ ಈಚ್ ಬಾಕ್ಸ್ ಕಂಟೆನ್ಸ್ 15 kg. ಸೊ ಹೌ ಮೆನಿ ಬಾಕ್ಸಸ್ ಡಿಸ್ಟ್ರಾಯ್ಡ್? 5 boxes. ಸೊ ಟೇಕ್ ಔಟ್ ದ ಕ್ಯಾಲ್ಕುಲೇಷನ್, 5 into 600, ಹೌ ಮಚ್ ಯು ವಿಲ್ ಗೆಟ್? 3,000. ಓಕೆ, ಟು ದಿಸ್ ವಾಟ್ ವಿ ಹ್ಯಾವ್ ಟು ಡೂ? ಆ್ಯಡ್ ದ ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಮೇಡ್ ಬೈ ಬೋತ್ ಕನ್ಸೈನರ್ ಆ್ಯಂಡ್ ಕನ್ಸೈನಿ. ಕಾಮತ್ ನಾಯಕ್, ಕಾಮತ್ ಏನು ಎಕ್ಸ್ಪೆನ್ಸಸ್ ಮಾಡ್ಯಾನ್ರಿ? ಫ್ರೇಟ್ ಇನ್ಶೂರೆನ್ಸ್. ಸೊ ಫ್ರೇಟ್ 1600 ಆ್ಯಂಡ್ ಇನ್ಶೂರೆನ್ಸ್ 400. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾಯಕ್ ಹಿ ಮೇಡ್ ಕ್ಲಿಯರಿಂಗ್ ಚಾರ್ಜಸ್ 800. ಸೊ ಆಲ್ ಟುಗೆದರ್ ಟೋಟಲ್ ಹೌ ಮಚ್? 2800. ಓಕೆ, 2800, ದಿಸ್ ಈಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಓನ್ಲಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ 2800 ಎಕ್ಸ್ಪೆನ್ಸಸ್ ಮೇಡ್ ಫಾರ್ 400 ಬಾಕ್ಸಸ್. ಈ 2800 ಏನು ಎಕ್ಸ್ಪೆನ್ಸ್ ಮಾಡ್ಯಾರಲ್ಲ ಇದು ಎಷ್ಟಕ್ಕಂದ್ರೆ ಓನ್ಲಿ ಫಾರ್ 400 ಬಾಕ್ಸಸ್. ಓಕೆ, ನಮಗೆ 400 ಬಾಕ್ಸಸ್ ಬ್ಯಾಡ, ನಮ್ಗೆ ನಮಗೇನು ಬೇಕು? 5 boxes ಅಷ್ಟೇ ಬೇಕು. ದ್ಯಾಟ್ ಮೀನ್ಸ್ ದಿಸ್ 2800 ಎಕ್ಸ್ಪೆನ್ಸಸ್ ಮೇಡ್ ಫಾರ್ ದ ಟೋಟಲ್ ಕ್ವಾಂಟಿಟಿ 400 ಬಾಕ್ಸ್. ಹೌ ಮಚ್ ಫಾರ್ 500 ಬಾಕ್ಸ್? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಸೊ 2800 ಇಂಟು 5/ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ದ ಆನ್ಸರ್ 35. ಸೊ 35 ನಿಮ್ಗೆ ಏನು ಸಿಗ್ತದೆ? ಇಲ್ಲ ಆನ್ಸರ್ ಸಿಗ್ತದೆ. ಓಕೆ, ಆ್ಯಡಪ್, 3000 + 35, 3,035 rupees. ದಿಸ್ ಈಸ್ ಟೋಟಲ್ ಅಬ್ನಾರ್ಮಲ್ ಲಾಸ್. ದಿಸ್ ಈಸ್ ಅಬ್ನಾರ್ಮಲ್ ಲಾಸ್. ಓಕೆ, ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಸಿಂಪಲ್ ಅದ, ನಿಮ್ಗೆ ಆಲ್ರೆಡಿ ಗೊತ್ತೇ ಅದೆಲ್ಲ. ಹಾಗೆ ಮಾಡೋದು, ಎಷ್ಟು ಡಿಸ್ಟ್ರೋ ಆಗಿರ್ತದೆ ಅಷ್ಟೇ ಕ್ವಾಂಟಿಟಿನ ಕನ್ಸಿಡರ್ ಮಾಡೋದು. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ವಿ ಆರ್ ಡೂಯಿಂಗ್ ಇಟ್. ಸಿ, ಅವ್ರು ಕಳಿಸಿದ್ದು ಎಷ್ಟು ಕ್ವಾಂಟಿಟಿ ಅಂತ ಹೇಳಾರೆ? 400 ರೀ. ಓಕೆ, 400 ಬಾಕ್ಸಸ್. ಅದ್ರಾಗ ಏನಾಗ್ಯದ? 5 boxes ಅಂತೂ ಡಿಸ್ಟ್ರಾಯ್ ಆಗ್ಯಾವ. ಆಮೇಲೆ ರಿಮೇನಿಂಗ್ ಎಷ್ಟು ಅವ್ರು ಸೇಲ್ ಮಾಡ್ಯಾರ?
300 ಸೇಲ್ ಮಾಡ್ಯಾರ. ಓಕೆ, ಸಸಿ ಸಿಂಪಲ್ ಹೇಳ್ತೀನಿ, 400 ಅದರೊಳಗೆ ಅವ್ರು ಸೇಲ್ ಎಷ್ಟು ಮಾಡ್ಯಾರ ಟೋಟಲಿ ಅಂದ್ರೆ 300 ಬಾಕ್ಸಸ್. ಅಂದ್ರೆ ಕ್ಯಾಶ್ ಕ್ರೆಡಿಟ್ ಎರಡೂ ಕೂಡ್ಸನ್ನೇ 300 ಸೇಲ್ ಆಗ್ಯಾವ. ಇನ್ನು ಎಷ್ಟು ಉಳ್ದಂಗಾಯಿತು 100. ಇದ್ರೊಳಗೆ 5 ಬಾಕ್ಸ್ ಡಿಸ್ಟ್ರಾ ಆಗ್ಯಾವ. ಓಕೆ, ಅಂದ್ರೆ ನಮ್ದು ಎಷ್ಟು ಉಳ್ದಂಗಾಯ್ತು ಈಗ 95. ವಾಟ್ ಇಸ್ ದಿಸ್ 95? ದಿಸ್ ಈಸ್ ಮೈ ಕ್ಲೋಸಿಂಗ್ ಸ್ಟಾಕ್. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಇದು ನಮ್ಮ 95 ಬಾಕ್ಸ್. ಸೇರ್ ಇನ್ವಾಯ್ಸ್ ಪ್ರೈಸ್ ಆಫ್ 95 ಬಾಕ್ಸಸ್ ಆಟ್ ರುಪೀಸ್ 750. ಸೊ ಐ ಆಮ್ ಟೇಕಿಂಗ್ ಹಿಯರ್ ಅಮೌಂಟ್ 750. ವೈ 750? ಬಿಕಾಸ್ ನಂದು ಗೂಡ್ಸ್ನ ಹೆಂಗೆ ಕಳ್ಸೀನಿ, ಇನ್ವಾಯ್ಸ್ ಪ್ರೈಸ್ ಮೇಲೆ ಕಳ್ಸೀನಿ ರೀ. ಹೌದಿಲ್ಲ ರೀ, ಈ ಗೂಡ್ಸ್ ಉಳ್ದಾವ ಅಂದ್ರೆ ನಾನೇನಿದೆ ಹೆಂಗೆ ವ್ಯಾಲ್ಯೂ ಮಾಡಬೇಕು, ಇನ್ವಾಯ್ಸ್ ಪ್ರೈಸ್ ಮೇಲೆ ವ್ಯಾಲ್ಯೂ ಮಾಡಬೇಕು. ಓಕೆ, ಸೊ ಇನ್ವಾಯ್ಸ್ ಪ್ರೈಸ್ ಆಫ್ 95 ಬಾಕ್ಸಸ್ ಆ್ಯಟ್ ರುಪೀಸ್ 750, ಹೌ ಮಚ್ ಯು ವಿಲ್ ಗೆಟ್? 71,250. ಇದಕ್ಕೆ ಏನು ಮಾಡಬೇಕು, ಆ್ಯಡ್ ದ ಪ್ರಪೋರ್ಷನೇಟ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಸೇಮ್ ಆಲ್ರೆಡಿ ಅಲ್ಲಿ ಮ್ಯಾಲ ಮಾಡಿದ್ನಲ್ಲ ಕ್ಯಾಲ್ಕುಲೇಷನ್, ಅದೇ ರೀ 2,800 ಇಂಟು ಇಲ್ಲಿ ನಾ ಏನು ತಗೋತೀನಿ 95 ÷ 400. ಎಷ್ಟು ಉಳ್ದಾವ ನನ್ನ ಹತ್ರ ಅದು, ಈ 2,800 ಎಷ್ಟಕ್ಕೆ ಮಾಡಿವೆ ಎಕ್ಸ್ಪೆನ್ಸ್ ಫಾರ್ ಟೋಟಲ್ 400 ಬಾಕ್ಸಸ್. ಬಟ್ ನೌ ಐ ರಿಕ್ವೈರ್ ದ ಆನ್ಸರ್ ಓನ್ಲಿ ಫಾರ್ ದ 95 ಬಾಕ್ಸಸ್. ಸೊ ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್? 2,800 × 95 ÷ 400. ಓಕೆ, ಸೊ ಹಿಯರ್ ಹೌ ಮಚ್ ಆನ್ಸರ್ ಯು ವಿಲ್ ಗೆಟ್? 665. ಓಕೆ, ಸೊ ಆ್ಯಡ್ ಅಪ್ ಇಟ್, 71,250 + 665, ಯು ವಿಲ್ ಗೆಟ್ ದ ಆನ್ಸರ್ 71,915. ಓಕೆ, ದಿಸ್ ಈಸ್ ಟೋಟಲ್ ವ್ಯಾಲ್ಯೂ ಆಫ್ ಸ್ಟಾಕ್. ದಿಸ್ ಈಸ್ ದ ಸ್ಟಾಕ್ ವ್ಯಾಲ್ಯೂಯೇಷನ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ಆಫ್ ಕನ್ಸೈನಿ, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬಿಫೋರ್ ಮೂವಿಂಗ್ ಟು ದಿಸ್ ಐ ವಿಲ್ ಎಕ್ಸ್ಪ್ಲೇನ್ ಯು ಒನ್ ಮೋರ್ ಥಿಂಗ್, ಕಮ್ ಟು ದ್ಯಾಟ್. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸಸ್ ಪ್ರೈಸ್ ರಿಯಲೈಸ್ಡ್. ಆಗಳೆ ನಿಮಗೆ ಹೇಳಿದೆ ಕಮಿಷನ್ ಕೊಡೋ ಮುಂದಾಗ ಎಕ್ಸಸ್ ಪ್ರೈಸ್ ರಿಯಲೈಸ್ಡ್ ಅಂತ. ಅಂದ್ರೆ ಇನ್ವಾಯ್ಸ್ ಪ್ರೈಸಿಗೇನು ಕಳಿಸಿರ್ತಾನಲ್ಲ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಅವ ಏನು ಮಾರಿದ್ದ ಅಂದ್ರೆ ಅದ್ರ ಮೇಲೆ ಕಮಿಷನ್ ಕೊಡಬೇಕು. ಈಗ ಎಕ್ಸಸ್ ಪ್ರೈಸ್ ಎಷ್ಟಂತ ನನಗೆ ಗೊತ್ತಿರೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಫಸ್ಟ್ ಕ್ಯಾಲ್ಕುಲೇಟ್ ದ್ಯಾಟ್ ಸಿಯರ್. ಫಸ್ಟ್ ಏನು ಮಾಡಿದ್ರಿ ಇಲ್ಲಂದ್ರೆ ಸೇಲ್ ಪ್ರೊಸೀಡ್ಸ್ ತೊಗೊಳೋದು. ಸೇಲ್ ಪ್ರೊಸೀಡ್ಸ್ ಆಫ್ 300 ಬಾಕ್ಸಸ್. 300 ಬಾಕ್ಸಸ್ ಮೀನ್ಸ್ ಇಲ್ಲಿ ತೆಳಗ್ನ ಬರ್ದೀನಿ ನೋಡ್ರಿ. ಓಕೆ, ಆನ್ ಕ್ಯಾಶ್ ಕ್ರೆಡಿಟ್, ಆನ್ ಕ್ರೆಡಿಟ್ 210 ಬಾಕ್ಸಸ್ ಆಫ್ ರುಪೀಸ್ 800 ಈಚ್. ಸೊ ಕ್ರೆಡಿಟ್ನಾಗ ಸೇಲ್ ಮಾಡಿದ್ದು 210 ಬಾಕ್ಸಸ್ ಆಫ್ ರುಪೀಸ್ 800 ಈಚ್. ಕ್ಯಾಶ್ನಾಗ ಸೇಲ್ ಮಾಡಿದ್ದು 90 ಬಾಕ್ಸಸ್ ಆಫ್ ರುಪೀಸ್ 775 ಈಚ್. ಅದರ ವ್ಯಾಲ್ಯೂ ನೋಡ್ರಿ ಇಲ್ಲಿ. ಸೊ 800ಗೆ ಸೇಲ್ ಮಾಡಿದ್ದು ಎಷ್ಟು ಬಂತು? 1,68,000. ಆ್ಯಂಡ್ 775 ಅಂದ್ರೆ ಕ್ಯಾಶ್ನಾಗ ಸೇಲ್ ಮಾಡಿದ್ದು ಎಷ್ಟು ಬಂತು? ಆನ್ಸರ್ 69,750. ಟೋಟಲ್ ಮಾಡಿದ್ರೆ ನನ್ನ ಸೇಲ್ ಪ್ರೊಸೆಸ್ ಬರ್ತದೆ ಅಂದ್ರೆ ಸೇಲ್ ಟೋಟಲ್ ಎಷ್ಟಾಗ್ಯದ ಅಂತ ಹೇಳಿ. ಸೊ 237,750, ದಿಸ್ ಈಸ್ ಮೈ ಟೋಟಲ್ ಸೇಲ್ಸ್, ಮೈ ಸೇಲ್ಸ್ ಪ್ರೊಸೀಡ್ಸ್. ಸೊ ಇದ್ರಾಗ ಇನ್ವಾಯ್ಸ್ ಪ್ರೈಸ್ ಆಫ್ 300 ಬಾಕ್ಸಸ್. ಸೊ ಇದ್ರದ್ದು ಇನ್ವಾಯ್ಸ್ ಪ್ರೈಸ್ ಎಷ್ಟದ ಅದನ್ನು ಮೈನಸ್ ಮಾಡಿಬಿಡೋದು. ಇನ್ವಾಯ್ಸ್ ಪ್ರೈಸ್ ಅಂದರೆ ಎಷ್ಟು ಪ್ರೈಸಿಗೆ ಅವ್ರು ಕಳಿಸಾರಲ್ಲ ಆ ಪ್ರೈಸನ್ನು ಇದ್ರಾಗ ಡಿಡಕ್ಟ್ ಮಾಡಬೇಕು. ಸೊ ಇನ್ವಾಯ್ಸ್ ಪ್ರೈಸ್ ಆಫ್ 300 ಬಾಕ್ಸಸ್ ಹೌ ಮಚ್? ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್? ಇಲ್ಲ ಎದಕ್ಕೆ 300 ತೊಗೊಂಡಿನಂದ್ರೆ ಬಿಕಾಸ್ 300 ಬಾಕ್ಸಸ್ ನಾನು ಸೇಲ್ ಆಗ್ಯಾವ. ಓಕೆ, ಸೊ ಇನ್ವಾಯ್ಸ್ ಪ್ರೈಸ್ ಆಫ್ 300 ಬಾಕ್ಸಸ್ 750 × 300 ಮಾಡಿದ್ರೆ ನನಗೆ ಎಷ್ಟು ಆನ್ಸರ್ ಬರ್ತದೆ? 225,000. 225,000 ಐ ಹ್ಯಾವ್ ದ ಆನ್ಸರ್ ಐ ವಿಲ್ ಗೆಟ್. ಸೊ ಇದನ್ನೇನು ಮಾಡಬೇಕು ಇಲ್ಲಿ? ಮೈನಸ್ ಮಾಡಬೇಕು, ಮೈನಸ್ ಪ್ಲಸ್ ಅಲ್ಲ, ಮೈನಸ್. ಮೈನಸ್ ಮಾಡಿದಾಗ ನಿನಗೆ ಏನು ಆನ್ಸರ್ ಸಿಗ್ತಂದ್ರೆ ಎಕ್ಸಸ್ ಓವರ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ಗಿಂತ ಎಕ್ಸ್ಟ್ರಾ ಪ್ರೈಸ್ ಬಂದಿದ್ದು ನಿನಗೆ ಗೊತ್ತಾಗ್ತದೆ ನಿಮಗೆ. ಸೊ ಹೌ, ಸೊ 237,750 - 225,000, ಹೌ ಮಚ್ ಯು ವಿಲ್ ಗೆಟ್? ದ್ಯಾಟ್ ಈಸ್ 12,750. ಓಕೆ, ನಿಮಗೆ ಇಲ್ಲಿ ಅನ್ನಿಸ್ತಿರ್ಬೋದು ನಾ ಇಲ್ಲಿ ಆ್ಯಡ್ ಮಾಡಿನಂತ, ಆ್ಯಕ್ಚುಲಿ ಇಲ್ಲಿ ಮೈನಸ್ ಅದ ರೀ ಅದು. ಓಕೆ, ಅದು ಬರೀ ಮುಂದೊಂದು ಸ್ವಲ್ಪ ಮಿಸ್ಟೇಕ್ ಅನ್ನಿಸ್ಲಿಕ್ಕದು, ಮೈನಸ್ಸೇ ಮಾಡೀನಿ, ಮೈನಸ್ ಅದು ಸ್ಕ್ರ್ಯಾಚ್ ಮಾಡಿದ್ದು. ಸೊ ಟೋಟಲ್ ಎಕ್ಸಸ್ ಓವರ್
ಇನ್ವಾಯ್ಸ್ ಪ್ರೈಸ್ ಎಷ್ಟು ಬಂದಂಗೆ ಆಯಿತು, ಓವರ್ ಪ್ರೈಸ್ ಎಷ್ಟು ಆದಂಗೆ ಆಯಿತು, 12,750. ಸೊ ನಾವು ಕಮ್ ಫಾರ್ ದ ಕಮಿಷನ್ ಕ್ಯಾಲ್ಕುಲೇಷನ್. ಸಿ ಆಲ್ರೆಡಿ ನೋಡಿದ್ವಿ, ಯ ಒಂದು ಬಾಕ್ಸಿಗೆ ಅವ ಏನೇನು ಸೇಲ್ ಮಾಡೋಂಗೆ, ಕ್ಯಾಶ್ಲೇ ಮಾಡಲಿ ಕ್ರೆಡಿಟ್ಲೆ ಮಾಡಲಿ, ಒಂದು ಬಾಕ್ಸಿಗೆ 10 ರೂಪಾಯಿ ಕಮಿಷನ್ ಅಂತೂ ನೀವು ಕೊಡಲೇಬೇಕು. ಓಕೆ, ಸೊ ಸಿಯರ್ ಸೇಲ್ ಆಫ್ ಟೀ ಬಾಕ್ಸಸ್ 300, ಟೋಟಲ್ ಹೌ ಮೆನಿ ಸೇಲ್ಸ್ ಹ್ಯಾಪನ್ಡ್ ಇಯರ್ 300. ಸೊ 210 ಆನ್ ಕ್ರೆಡಿಟ್ ಬೇಸಸ್, 90 ಆನ್ ಕ್ಯಾಶ್ ಬೇಸಸ್ ಆ್ಯಟ್ ರುಪೀಸ್ 10 ಈಚ್. ಸೊ 300 × 10 ಎಷ್ಟು ಅದಂಗೆ ಆಯಿತು, 3,000 ರುಪೀಸ್. ಓಕೆ, ನೆಕ್ಸ್ಟ್ 20% ಆಫ್ ಎಕ್ಸಸ್ ಪ್ರೈಸ್ ರಿಯಲೈಸ್ಡ್ ಆನ್ ಇನ್ವಾಯ್ಸ್ ಪ್ರೈಸ್ 12,750. ಹೆಂಗೆ ಬಂತಿದ್ದು ಆಗಲೇ ನೋಡಿದ್ವಿ ನಾವು, ಸೇಲ್ಸ್ಗಿಂತ ಇನ್ವಾಯ್ಸ್ ಪ್ರೈಸನ್ನು ಹೆಚ್ಚು ಮಾಡಿ ಸೇಲ್ಸ್ ಏನು ಮಾಡಿರ್ತಾರೆ ರೀ, ಇನ್ವಾಯ್ಸ್ ಪ್ರೈಸನ್ನು ಹೈಕ್ ಮಾಡಿ ಸೇಲ್ಸ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ಸೇಲ್ಸ್ ಮೈನಸ್ ಇನ್ವಾಯ್ಸ್ ಪ್ರೈಸ್ ಮಾಡೋಂಗೆ ನನಗೊಂದು ಅಮೌಂಟ್ ಬಂತು, ಎಷ್ಟಂದರೆ 12,750. ಆ 12,750 ಮೇಲೆ 20% ಕಮಿಷನ್ ಕೊಡ್ತೀನಿ, ನನಗೆ ಎಷ್ಟು ಬರ್ತಾ ಆನ್ಸರ್ ಅಂದರೆ, ಸೊ 2,550. ಓಕೆ, ಸೊ ನಾವು ಆ್ಯಡ್ ಅಪ್ ದೀಸ್ ಟು, 3,000 + 2,550, ಐ ವಿಲ್ ಗೆಟ್ 5,550. ದಿಸ್ ಈಸ್ ಟೋಟಲ್ ಕಮಿಷನ್. ಓಕೆ, ಸೊ ಟೋಟಲ್ ಕಮಿಷನ್ ಆಫ್ ನಾಯಕ್. ಓಕೆ, ಸೊ ದಿಸ್ ಈಸ್ ಆಲ್ ದ ವರ್ಕಿಂಗ್ ನೋಟ್ಸ್. ಇವೆಲ್ಲ ವರ್ಕಿಂಗ್ ನೋಟ್ಸ್ ಆಯಿತು. ಇವು ನೀವು ವರ್ಕಿಂಗ್ ನೋಟ್ಸ್ ಒಮ್ಮೆ ಪರ್ಫೆಕ್ಟ್ ಆಯಿತು, ಅರ್ಥ ಆಯಿತು ನಿಮ್ಗೆ ಅಂತಂದ್ರೆ, ಕನ್ಸೈನ್ಮೆಂಟ್ ಅಕೌಂಟ್ ಹಾಕೋದು ಜಸ್ಟ್ 5 to 10 minutes ವರ್ಕ್ ಅಷ್ಟೇ ರೀ. ಇವು ಅಷ್ಟೇ ರೆಡಿ ಆಗಬೇಕು, ಇವು ರೆಡಿ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೋತದೆ, ಅರ್ಥ ಮಾಡ್ಕೊಂಡು ರೆಡಿ ಮಾಡಬೇಕು. ಇದು ರೆಡಿ ಆಯಿತು ಅಂದರೆ ಮುಂದಿನ ಕೆಲಸ ಈಸಿ ಹೋಗ್ತದೆ. ಸೊ ಲೆಟ್ ಅಸ್ ಸೀ ದ ಕನ್ಸೈನ್ಮೆಂಟ್ ಅಕೌಂಟ್. ಓಕೆ, ಸೊ ಫಸ್ಟ್ ವಿಲ್ ಮೂವ್ ಟು ಡೆಬಿಟ್ ಸೈಡ್. ಸೊ ನಿಮ್ಗೆ ಗೊತ್ತಾದ ಫಸ್ಟ್ ಎಂಟ್ರಿ ಏನು ತೊಗೋತೀವಿ ನಾವು ಡೆಬಿಟ್ ಸೈಡ್ ಒಳಗೆ, ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸಿ ಕನ್ಸೈನ್ಮೆಂಟ್ನಾಗ ಹೆಂಗೆ ಕಳ್ಸಾರ ಅಂಥೇಳಿ, ಸಿ ಕಾಸ್ಟ್ ಪ್ರೈಸ್ ಎಷ್ಟಿತ್ತು 600, ಬಟ್ ಇನ್ವಾಯ್ಸ್ ಪ್ರೈಸ್ ಎಷ್ಟು ಮಾಡ್ಯಾರ 750, ಅಂದರೆ 150 ಆ್ಯಡ್ ಅಪ್ ಮಾಡ್ಯಾರ ಲೋಡಿಂಗ್ ಅಂಥೇಳಿ. ಸೊ 400 boxes × 750 ಹೌ ಮಚ್, 3 lakh rupees. ಓಕೆ, ಕ್ಲಿಯರ್ ಅದ ಇಲ್ರಿ? 400 boxes × 750 ಆ್ಯಟ್ ಇನ್ವಾಯ್ಸ್ ಪ್ರೈಸ್, ಸೊ 3 lakh rupees. ನೆಕ್ಸ್ಟ್ ಟೂ ಕ್ಯಾಶ್, ದಿಸ್ ಈಸ್ ಫಾರ್ ಕನ್ಸೈನರ್ ಎಕ್ಸ್ಪೆನ್ಸಸ್. ಏನು ಎಕ್ಸ್ಪೆನ್ಸ್ ಮಾಡ್ಯಾನ, ಫ್ರೇಟ್ ಇನ್ಶೂರೆನ್ಸ್ ಅಮೌಂಟ್ 2,000 rupees ಟೋಟಲ್. ನೆಕ್ಸ್ಟ್ ನಾಯಕ್, ವೈ ನಾಯಕ್, ದಿಸ್ ಈಸ್ ಫಾರ್ ದ ನಾಯಕ್ ಎಕ್ಸ್ಪೆನ್ಸಸ್, ಅಂದರೆ ಕನ್ಸೈನಿ ಎಕ್ಸ್ಪೆನ್ಸಸ್. ಏನು ಎಕ್ಸ್ಪೆನ್ಸಸ್ ಮಾಡ್ಯಾನ್ರಿ, ಕ್ಲಿಯರಿಂಗ್ ಚಾರ್ಜಸ್ 800, ಅದರ್ ಎಕ್ಸ್ಪೆನ್ಸಸ್ 9,000. ಅದರ್ ಎಕ್ಸ್ಪೆನ್ಸ್ ಅಂದರೆ ಸ್ಯಾಲ್ರಿ, ಸೇಲ್ಸ್ ಎಕ್ಸ್ಪೆನ್ಸ್ ಲೈಕ್ ದಿಸ್. ಸೊ ಆಲ್ ಟುಗೆದರ್ ಐ ಹವ್ ಟೇಕನ್ ಅದರ್ ಎಕ್ಸ್ಪೆನ್ಸಸ್ 9,000. ಟೋಟಲ್ ಎಷ್ಟು ಅದಂಗೆ ಆಯಿತು, 9,800. ಓಕೆ, ನೆಕ್ಸ್ಟ್ ಈಸ್ ವಾಟ್, ಟೂ ನ್ಯಾಕ್, ದಿಸ್ ಈಸ್ ಫಾರ್ ದ ಕಮಿಷನ್. ಇಲ್ಲಿ ನೋಟ್ ಹಾಕಿ ನೋಡ್ರಿ, ನೋಟ್ ಸಿ ಅಂತೇಳಿ, ಅಲ್ಲಿ ಕಮಿಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆವು ಆಲ್ರೆಡಿ. ಎಷ್ಟು ಬಂದದ, 5,550, ದ್ಯಾಟ್ ಐ ಹ್ಯಾವ್ ಟು ಟೇಕ್ ಕೇರ್. ನೆಕ್ಸ್ಟ್ ಈಸ್ ವಾಟ್, ದಿಸ್ ಈಸ್ ಸ್ಟಾಕ್, ದಿಸ್ ಈಸ್ ಸ್ಟಾಕ್ ರಿಸರ್ವ್ ಅಕೌಂಟ್. ಸ್ಟಾಕ್ ರಿಸರ್ವ್ ಅಕೌಂಟ್ ಅಂದರೆ ಏನ್ರಿ ಇದು, ದಿಸ್ ಈಸ್ ಲೋಡಿಂಗ್ ಆನ್ ದ ಸ್ಟಾಕ್. ಏನಾರು ಲೋಡಿಂಗ್ ಕುಡಿರ್ತದಲ್ಲ ಸ್ಟಾಕ್ ಒಳಗೆ, ಅಂದರೆ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಅದನ್ನು ತೊಗೋಬೇಕು. ಸೊ ನಂದು ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಅದ ಇಲ್ಲಂದ್ರೆ 95 ಅದ, ನಿಮ್ಗೆ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿ ನಾಗಳೆ. ಸೊ 400 boxes ಕಳಿಸಿದ್ರು ಕನ್ಸೈನರ್, ಅದರಾಗ 300 ಮಾರ್ಯಾನ, 5 ಡಿಸ್ಟ್ರಾ ಆಗ್ಯಾವ, ಉಳಿದಿದ್ದೇನವ ಕ್ಲೋಸಿಂಗ್ ಸ್ಟಾಕ್ ಅದಾವೆ. ಸೊ 95 boxes × 150, ಲೋಡಿಂಗ್ ಎಷ್ಟು ಕೊಡೋದ್ರಿ, 600 ಕಾಸ್ಟ್ ಪ್ರೈಸ, 150 ಲೋಡಿಂಗ್, ಟೋಟಲ್ ಇನ್ವಾಯ್ಸ್ ಪ್ರೈಸ್ 750. ಈಗ ನಾ 750 ಇಲ್ಲಿ ತೊಗೊಳಂಗಿಲ್ಲ, ಇದಿಲ್ಲಿ ಆಲ್ರೆಡಿ ಇಲ್ಲಿ ಇರ್ತದೆ ಕ್ರೆಡಿಟ್ ಸೈಡ್, ಅದನ್ನು ಎಫೆಕ್ಟ್ ಕಡಿಮೆ ಮಾಡಬೇಕಂತ ಡೆಬಿಟ್ ಸೈಡ್ ತೊಗೋತೀನಿ, ಅಪೋಸಿಟ್ ಎಂಟ್ರಿ ಮಾಡ್ತೀನಿ. ಎಷ್ಟು ಬರ್ತದೆ ಆನ್ಸರ್ ಅಂದರೆ 14,250. ಸೊ 95 boxes × ₹150, ಹೌ ಮಚ್, 14,250. ಓಕೆ, ಸೊ ಇಷ್ಟೆಲ್ಲ ಐಟಮ್ ಡೆಬಿಟ್ ಸೈಡ್ ಆಯಿತು. ನಾವು ಕಮ್ ಫಾರ್ ದ ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡ್ ಫಸ್ಟ್ ಐಟಮ್ ಏನ್ರಿ, ನಾಯಕ್ ಆಫ್ ಸಿರ್ಸಿ. ದಿಸ್ ಈಸ್ ಫಾರ್ ವಾಟ್, ದಿಸ್ ಈಸ್ ಫಾರ್ ದ ಸೇಲ್ಸ್. ಸೇಲ್ಸ್ ಎಷ್ಟು ಮಾಡ್ಯಾನ, 2,37,750. ದಿಸ್ ಅಮೌಂಟ್ ಇನ್ಕ್ಲೂಡ್ಸ್ ಬೋತ್ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಎರಡೂ ಕೂಡ್ಸನೇ ಇಲ್ಲಿ ತೊಗೊಳೋದು. 2,30,750. ನೆಕ್ಸ್ಟ್ ಈಸ್ ವಾಟ್, ನೆಕ್ಸ್ಟ್ ಈಸ್ ಅಬ್ನಾರ್ಮಲ್ ಲಾಸ್. ಇಲ್ಲಿ ಅಬ್ನಾರ್ಮಲ್ ಲಾಸು ಆಗಿದ್ರಿ, ಕ್ಯಾಲ್ಕುಲೇಷನ್ ಮಾಡೀವಿ, 3,035. ಓಕೆ, ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ
ಇಲ್ಲಿ ನೋಡಿವಿ ಓಪನಿಂಗ್ ಸ್ಟಾಕ್ ಸಾರಿ ಫಸ್ಟ್ ಎಂಟ್ರಿ ಮಾಡಿದ್ವಿ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಇದರೊಳಗೆ ಏನಾಗಿತ್ತು ಮಾಡಬೇಕಲ್ಲ ನಾವು ಮಾಡೋದಂದ್ರೆ ಅಪೋಸಿಟ್ ಎಂಟ್ರಿ ಮಾಡೋದು ಅಪೋಸಿಟ್ ಎಂಟ್ರಿ ಎಷ್ಟು ಮಾಡಿವಿ 60,000 ದಿಸ್ ಈಸ್ ಲೋಡಿಂಗ್ ಓಕೆ ಲೋಡಿಂಗ್ ರಿಮೂವ್ ಮಾಡೋದು ಎಷ್ಟದು 60,000 ಲಾಸ್ಟ್ ಐಟಮ್ ಈಸ್ ವಾಟ್ ಕನ್ಸೈನ್ಮೆಂಟ್ ಸ್ಟಾಕ್ ಇಟ್ ಈಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಸ್ಟಾಕ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡೀವಿ ಅಮೌಂಟ್ ಎಷ್ಟು ಬಂದದ 71,915 ಇದರೊಳಗಿಂದೇ ಲೋಡಿಂಗ್ ಕೂಡಿದ್ದನ್ನಿಲ್ಲ ಅಪೋಸಿಟ್ ಎಂಟ್ರಿ ಹಾಕಿದ್ವಿ 14,250 ಓಕೆ ಇಲ್ಲಿ ಫಸ್ಟ್ ತೊಗೊಂಡಿರ್ತೀವಿ 3 lakh ಅದರೊಳಗಿನ ಲೋಡಿಂಗ್ ಎಲ್ಲಿ ತೆಗಿತೀವಿ ನಾವು ಅಪೋಸಿಟ್ ಮಾಡಿ 60,000 ತೆಗಿತೀವಿ ಅಂಡರ್ಸ್ಟುಡ್ ಯಾವಾಗಲೂ ಲೋಡಿಂಗ್ ಏನು ಮಾಡಿದ್ರಿ ಅಪೋಸಿಟ್ ಬರೀಬೇಕು ಎಲ್ಲಿ ನೀವು ಮೊದಲು ಬರೆದಿರ್ತಿಲ್ಲ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಅದರ ಅಪೋಸಿಟ್ ಸೈಡ್ ಲೋಡಿಂಗ್ ತೆಗಿತೀರಿ ಸೊ ನಾವು ದಟ್ಸ್ ಇಟ್ ವಿ ಎಂಟರ್ಡ್ ಆಲ್ ದ ಐಟಮ್ಸ್ ಮೇಕ್ ದ ಟೋಟಲ್ ಫೈಂಡ್ ದ ಡಿಫ್ರೆನ್ಸ್ ಸೊ ಟೋಟಲ್ ಮಾಡಿದಾಗ ಎಷ್ಟು ಬಂತು ನಮ್ಮದು 3,72,700 ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾಟ್ ಮೀನ್ಸ್ ವಾಟ್ ವಿ ಗಾಟ್ ದ ಪ್ರಾಫಿಟ್ ಪ್ರಾಫಿಟ್ ಎಷ್ಟು ಬಂತು ನಮ್ಮದಿಲ್ಲ ಅಂತಂದ್ರೆ 41,400 rupees ಓಕೆ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿವಿ 41,100 rupees ದಿಸ್ ಈಸ್ ಅಬೌಟ್ ದ ಕನ್ಸೈನ್ಮೆಂಟ್ ಅಕೌಂಟ್ ನೆಕ್ಸ್ಟ್ ಅಕೌಂಟ್ ಏನು ಮಾಡಿದ್ರಿ ಇಲ್ಲಂದ್ರೆ ಕನ್ಸೈನಿ ನಿಮ್ಗೆ ಗೊತ್ತೇ ಅದ ಸೊ ಕನ್ಸೈನಿ ಅಕೌಂಟ್ ವೆರಿ ಈಸಿ ಅವ ಇಂದ ಏನೇನು ಸಂಬಂಧ ಅವ ಅಷ್ಟು ತೊಗೊಂಡ್ರೆ ಮುಗೀತು ಡೆಬಿಟ್ ಸೈಡ್ ಅಬೌಟ್ ಹೀ ಸೇಲ್ಸ್ ಕನ್ಸೈನ್ಮೆಂಟ್ ಅಕೌಂಟ್ ಏನು ತೊಗೊಂಡಿನಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಸೇಲ್ಸ್ ಪ್ರೊಸೀಡ್ಸ್ 2,37,750 ಅಮೌಂಟ್ ಹ್ಯಾವ್ ಟೇಕನ್ ದಿಸ್ ಈಸ್ ಟೋಟಲ್ ಸೇಲ್ಸ್ ನೆಕ್ಸ್ಟ್ ಆನ್ ದ ಕ್ರೆಡಿಟ್ ಸೈಡ್ ಕನ್ಸೈನ್ಮೆಂಟ್ ಅಕೌಂಟ್ ದಿಸ್ ಈಸ್ ಫಾರ್ ದ ಎಕ್ಸ್ಪೆನ್ಸಸ್ ಹೌ ಮಚ್ 9,800 ನೆಕ್ಸ್ಟ್ ಕಮಿಷನ್ 5,550 ನೆಕ್ಸ್ಟ್ ಬಿ ಆರ್ ಯಾಕಂದರೆ ಇಲ್ಲೊಂದು ಬಿಲ್ ತೆಗೆದಾರ ಬಿ ಆರ್ ಹೌ ಮಚ್ ವಾಸ್ ದ್ಯಾಟ್ ಅಮೌಂಟ್ 50,000 ಓಕೆ ಸೊ ನಾಯಕವರು ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಪೇಮೆಂಟ್ ಮಾಡ್ತೀವಿ ಅಂಥೇಳಿ ಬಿ ಆರ್ ಅದ ಇದು ಯಾರಿಗೆ ರಿಸೀವೇಬಲ್ ಆಗ್ತದೆ ರೀ ಸೊ ಕನ್ಸೈನರಿಗೆ ರಿಸೀವೇಬಲ್ ಆಗ್ತದೆ ಓಕೆ ನೆಕ್ಸ್ಟ್ ಬೈ ಬ್ಯಾಂಕ್ ದಿಸ್ ಈಸ್ ಫಾರ್ ರಿಸೀವಿಂಗ್ ದ ಡಿಫ್ರೆನ್ಸ್ ಅಮೌಂಟ್ ಸೊ ಈಗೇನು ಮಾಡೋದು ಟೋಟಲ್ ಮಾಡೋದು ಎರಡು ಕಡೆ ಟೋಟಲ್ ಎಷ್ಟು ಬರ್ತದೆ 2,37,750 ಸೊ ಡಿಫ್ರೆನ್ಸ್ ಅಮೌಂಟ್ ರಿಸೀವೇಬಲ್ ಈಸ್ ಹೌ ಮಚ್ 1,72,400 rupees ಓಕೆ ಸೊ 1,72,400 rupees ಈಸ್ ದ ಡಿಫ್ರೆನ್ಸ್ ಅಮೌಂಟ್ ಟು ಬಿ ರಿಸೀವ್ಡ್ ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಕೌಂಟ್ ಯು ಹ್ಯಾವ್ ಟು ಓಪನ್ ಈಸ್ ಅಬ್ನಾರ್ಮಲ್ ಲಾಸ್ ಸಿ ಯೂಶ್ವಲಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಓಪನ್ ಮಾಡಿದಾಗ ನಾವೇನು ಮಾಡ್ತೀವಿ ಇನ್ಶೂರೆನ್ಸ್ ಕ್ಲೇಮ್ ಆಗಿದ್ದು ಅಮೌಂಟ್ ಕನ್ಸಿಡರ್ ಮಾಡ್ತೀವಿ ಬಟ್ ಈ ಪ್ರಾಬ್ಲಮ್ನಾಗ ಲಾಸ್ ಆಗ್ಯದ ಬಟ್ ಅವ್ರು ಏನೂ ಕ್ಲೇಮ್ ಮಾಡಿಲ್ಲ ಮತ್ತು ಕ್ಲೇಮ್ ಮಾಡಿಲ್ಲ ಅಂದ್ರೆ ನಾವು ಟ್ರಾನ್ಸ್ಫರ್ ಹೆಂಗೆ ಮಾಡೋದು ಅಂದ್ರೆ ಕ್ಲೇಮ್ ಅಮೌಂಟ್ ತೊಗೊಳೋದು ಹೆಂಗೆ ಇಲ್ಲ ಸೊ ಅದಕ್ಕೆ ನಾವೇನು ಮಾಡ್ಲಿಕ್ಕತ್ತೀವಿ ಇಲ್ಲ ಅಂದರೆ ಏನು ಅಸ್ಯೂಮ್ ಮಾಡ್ತೀವಿ ಅಂದ್ರೆ ನಾವು ಕ್ಲೇಮ್ ಮಾಡಿ ನಮ್ಗೆ ಏನೋ ಅಮೌಂಟ್ ಬಂದಿಲ್ಲ ಅದ್ರ ಬಗ್ಗೆ ಏನೂ ನಮಗಿಲ್ಲ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಟೋಟಲ್ ಏನು ಲಾಸ್ ಆಗ್ಯದಲ್ರಿ ಅದನ್ನು ಟೋಟಲ್ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಓಕೆ ಆನ್ ದ ಡೆಬಿಟ್ ಸೈಡ್ ಸಿ ಕನ್ಸೈನ್ಮೆಂಟ್ ಅಕೌಂಟ್ ದಟ್ ಈಸ್ 3,035 ಲಾಸ್ ಓಕೆ ಆನ್ ದ ಅಪೋಸಿಟ್ ಸೈಡ್ ಕ್ರೆಡಿಟ್ ಮಾಡಿಬಿಡೋದೇನು ಪಿ ಆ್ಯಂಡ್ ಎಲ್ ಅಕೌಂಟ್ ಲಾಸ್ ಟ್ರಾನ್ಸ್ಫರ್ಡ್ 3,035 ಅಂಡರ್ಸ್ಟುಡ್ ಸೊ ಇಲ್ಲೇನೋ ಇನ್ಶೂರೆನ್ಸ್ ಕ್ಲೇಮ್ ಇದ್ದರೆ ನಾವು ಕ್ರೆಡಿಟ್ ಸೈಡ್ ತೊಗೋತಿದ್ವಿ ಡಿಫ್ರೆನ್ಸ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಿದ್ವಿ ಪಿ ಆ್ಯಂಡ್ ಎಲ್ಕ್ಕೆ ಪ್ರಾಫಿಟ್ ಬರಲಿ ಲಾಸ್ ಇರ ಬರಲಿ ಹಿಂದಿನ ಪ್ರಾಬ್ಲಮ್ನಾಗ ಪ್ರಾಫಿಟ್ ಬಂದಿತ್ತು ಇದ್ರಾಗ ಲಾಸ್ ಬಂತದ ಇದ್ರಾಗ ಇನ್ಶೂರೆನ್ಸ್ ಕ್ಲೇಮೇ ಆಗಿಲ್ಲ ಅಂದರೆ ಇನ್ಶೂರೆನ್ಸ್ ಅಮೌಂಟೇ ಬಂದಿಲ್ಲ ಸೊ ಟೋಟಲ್ ಅಮೌಂಟೇ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತೀವಿ ಓಕೆ ಸಿ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ನಾ ಮಾಡಿಲ್ಲ ನಿಮ್ಗೆ ಆಲ್ರೆಡಿ ಪ್ರೊಸೆಸ್ ಗೊತ್ತೇ ಅದು ಹೆಂಗೆ ತೊಗೊಳೋದು ಅಂತೇಳಿ ಕನ್ಸೈನ್ಮೆಂಟ್ ಅಕೌಂಟ್ ಹೋಗ್ರಿ ಗೂಡ್ಸ್ ಆ್ಯಂಡ್ ಆನ್ ಕನ್ಸೈನ್ಮೆಂಟ್ ಕ್ರೆಡಿಟ್ ಸೈಡ್ ಇತ್ತಂದ್ರೆ ಈ ಕಡೆ ಡೆಬಿಟ್ ಸೈಡ್ ಮಾಡ್ಕೋರಿ ಆ ಕಡೆ ಡೆಬಿಟ್ ಸೈಡ್ ಇದ್ರೆ ಈ ಕಡೆ ಕ್ರೆಡಿಟ್ ಸೈಡ್ ಮಾಡ್ಕೋರಿ ಟೋಟಲ್ ಮಾಡಿರಿ ಡಿಫ್ರೆನ್ಸ್ ಅಮೌಂಟ್ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರಿ ಅಷ್ಟೇ ಸೊ ಇದು ನಿಮ್ಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿದಂದ್ರೆ ನಾ ಇನ್ನು ಮುಂದೆ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗಿಬಿಡ್ತೀನಿ ಇದು ಮುಗಿತ್ರಿ ಏನು ಕನ್ಸೈನ್ಮೆಂಟ್ನಾಗ ಇಷ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಬರ್ತಾವ ಇನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ತಿಳ್ಕೋಬೇಕಷ್ಟೇ ಓಕೆ ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ಯು ಕ್ಯಾನ್ ಮೆಸೇಜ್ ಮೀ ಈ ವಿಡಿಯೋ ನೋಡಿದ್ರೆ ನೀವು ಮೆಸೇಜ್ ಮಾಡ್ತಿರಲ್ಲ ಯಾರು ನೋಡ್ಲಿಕ್ಕತ್ತ ಇಲ್ಲಿ ಚಂದಾಗಿ ರೆಸ್ಪಾನ್ಸ್ ಸರಿ ಇಲ್ಲ ಇಟ್ಸ್ ಲೆಫ್ಟ್ ಟು ಯು ಐ ಆಮ್ ಡೂಯಿಂಗ್ ಮೈ ವರ್ಕ್ ಇಟ್ಸ್ ಲೆಫ್ಟ್ ಟು ಯು